ಪಿಯುಸಿ ಹಿಂದೆನೂ ನಾನು ಹುಬ್ಬಳ್ಳಿಗೆ ಬಂದು ಧ್ಯಾನ ಮಾಡ್ತಾ ಇದ್ದೆ. ನಮ್ಮಲ್ಲಿಗೊಂದು ಅಜ್ಜನ ಸಮಾಧಿ ಇರಲಿ, ಸಿದ್ಧಾರೂಢರ ಸಮಾಧಿ ಇರಲಿ, ಉತ್ತರ ಕರ್ನಾಟಕ ಗುರುಭಕ್ತಿಗೆ ಫೇಮಸ್ ಅಂತ. ಯಾರಿಗಾದ್ರೂ ಜ್ಞಾನ ಬೇಕು ಅಂದರೆ ನನ್ನ ಪರ್ಸ್ನಲ್ ಸಜೆಷನ್, ಅವರೆಲ್ಲ ಉತ್ತರ ಕರ್ನಾಟಕಕ್ಕೆ ಒಂದು ರೌಂಡ್ ಸುಮ್ಮನೆ ಯಾರನ್ನು ಮಾತಾಡಿಸೋದು ಬೇಡ, ಸುಮ್ಮನೆ ಒಂದು ರೌಂಡ್ ತಿರ್ಕೊಂಡು ಹೋದರೆ ಅವನಿಗೆ ಜ್ಞಾನ ಐತಿ. ಶಾರದೆ ಹಾಡು ಉಂಟಲ್ಲ, ಕಣ ಕಣದಲ್ಲೂ ಶಾರದೆ, ಉತ್ತರ ಕರ್ನಾಟಕದ ಕಣ ಕಣದಲ್ಲೂ ಶಾರದೆ ಇದ್ದಾನೆ. ಇನ್ನೊಂದು ಖುಷಿಯಾಗಿದ್ದು ನಿಮ್ಮ ಉತ್ತರ ಕರ್ನಾಟಕ ಇದು ಜಗತ್ತಿಗೆ ಪಾಠ ಮಾಡ್ಬೋದು. ಪ್ರತಿ ಮನೆಯಲ್ಲೂ ಈಗಿನ ಒಟ್ಟಿಗಿರುವುದೇ ಕಷ್ಟ, ಆದರೆ ಪ್ರತಿ ಮನೆ ನಾನೆಲ್ಲಿ ಹೋಗಿದ್ದೆ ಅಲ್ಲಿ ಅಜ್ಜ ಅಜ್ಜಿ ಅಣ್ಣ ಎಲ್ಲರಲ್ಲೂ ಆ ಭಾವನಾತ್ಮಕ ಸಂಬಂಧ ಇವತ್ತು ಉತ್ತರ ಕರ್ನಾಟಕದವರು ಉಳಿಸ್ಕೊಂಡಿದ್ದೀರಿ. ಅದಕ್ಕೆ ನಂದು ಶರಣು ಶರಣಾರ್ಥಿ ಒಳಗಿಂದ ಮಾಡಿದ ನಮಸ್ಕಾರ. ಯಾಕೆ ಮನುಷ್ಯ ಭಾವನೆ ಇಲ್ಲ ಅಂದರೆ ಅವನು ಮನುಷ್ಯ ಆಗಲ್ಲ. ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಕಡೆ ವ್ಯಾಪಾರೀಕರಣ ಇದೆ. ಗಂಡ ಹೆಂಡತಿನ ಮದುವೆ ಆಗ್ತಾನೂ ಲಾಭ ಎಷ್ಟು ಸಂಬಳ ಎಷ್ಟು ನೋಡ್ತಾನೆ, ಹೆಂಡತಿ ಗಂಡನ ಮದುವೆ ಆಗ್ತಾನೂ ನಾಳೆ ಅವನಿಗೆ ಕೆಲಸ ಹೋದರೆ ತೋಟ ಇದೆಯಾ ಅಂತ ನೋಡೋ ಕಾಲ. ಅಂಥದ್ದಲ್ಲೂ ಹೃದಯ ಶ್ರೀಮಂತಿಕೆ ಅಂತ ಏನಿದೆ ಅದು ನಿಮ್ಮ ಹುಬ್ಬಳ್ಳಿ ಜನರಲ್ಲಿ ಎದ್ದು ಕಾಣುತ್ತೆ. ಪ್ರತಿ ಮನೆಗೆ ಹೋದಾಗೂ ನಾನು ನೋಡಿದ್ದೆ ಅವರು ನನಗೆ ನಾ ಯಾವುದೋ ಬೇರೆ ಊರಿಗೆ ಬಂದೆ ಅಂತ ಫೀಲ್ ಆಗಲಿಲ್ಲ. ಹುಬ್ಬಳ್ಳಿಗೆ ಬಂದು ಯಾವತ್ತೂ ಆಗಲಿಲ್ಲ. ನಿನ್ನೆ ಮೊನ್ನೆ ಇಲ್ಲೇ ರೌಂಡ್ ಹೊಡಿತಾ ಇದ್ದೀನಲ್ಲ ಅಂತೂ. ಹಾಗೆ ಹೃದಯದ ಶ್ರೀಮಂತಿಕೆಯೂ ಅಷ್ಟೇ ಉಂಟು. ಮನುಷ್ಯನಿಗೆ ಹಣದಿಂದ ತೋರಿಸೋದು ಪ್ರೀತಿಯನ್ನು. ಹಾಗಾಗಿ ಯಾರ್ಯಾರು ಮನುಷ್ಯತ್ವ ಕಲಿಬೇಕು, ಸೊಸೈಟಿಲಿ ಒಗ್ಗಟ್ಟಲ್ಲಿ ಹೇಗೆ ಬದುಕಬೇಕು ಕಲಿಬೇಕು ಅಂದರೆ ಒಂಚೂರು ನಿಮ್ಮ ಉತ್ತರ ಕರ್ನಾಟಕ ಮೈಂದಿ ಹುಬ್ಬಳ್ಳಿ ಭಾಗ ಎಲ್ಲ ಒಂದು ರೌಂಡ್ ಹಾಕಿದರೆ ಈ ಅತ್ತೆ ಸೊಸೆ ಗಲಾಟೆ ನಿಂತು ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಇದ್ರೆ ಇರಲಿ, ಭವಿಷ್ಯ ನಾನು ಒಪ್ಪೋದಿಲ್ಲ, ಪ್ರೆಸೆಂಟ್ ಟೆನ್ಸನ್ನು ಒಪ್ತೀನಿ. ಕಾನ್ಷಿಯಸ್ ಬೇರೆ, ಭವಿಷ್ಯ ಬೇರೆ. ಅದು ನಿನ್ನೆ ಚಾನೆಲಲ್ಲೇ ನಾವು ಫಸ್ಟ್ ಸ್ಪೀಚ್ ಕೊಟ್ಟಿದ್ದು. ತ್ರಿಕಾಲಜ್ಞಾನ ಬೇರೆ, ಹುಡುಗರೆಲ್ಲ ತ್ರಿಕಾಲಜ್ಞಾನಿಗಳು, ನವಲಗುಂದ ಅಜ್ಜಯ್ಯ ಎಲ್ಲ ತ್ರಿಕಾಲಜ್ಞಾನಿಗಳು, ಶರೀಫರೆಲ್ಲ. ದೇವರದಲ್ಲಿ ಉಂಟು ಅಂದ್ಕೊಳ್ತೀನಿ ನಮ್ಮ ಮುಖ್ಯಮಂತ್ರಿ ಮೇಲೆ, ಅದೇ ಕಾಯ್ಬೋದಲ್ಲ. ಇದು ಮದುವೆ ಆಗಿ ರಜತ ಮಹೋತ್ಸವ ಮಾಡ್ತಾ ಇದ್ದಾನೆ, ಬನ್ನಿ. ಹುಬ್ಬಳ್ಳಿದು ನಿನ್ನೆ ಸುಮಾರು ವೆರೈಟಿ ಊಟಗಳನ್ನು ನಂಗೆ ನಿನ್ನೆ ತೋರಿಸ್ಕೊಟ್ರಿ. ಇವರೆಲ್ಲ ರೊಟ್ಟಿ ಹೇಗೆ ತಿನ್ನಬೇಕು, ಖಡಕ್ ರೊಟ್ಟಿ. ಸೊ ಆಗಲಿ, ಒಳ್ಳೆ ಮನಸ್ಸು ಬೆಳ್ಳಿ ಆಗಿದೆ, ಜೀವನವೂ ಬೆಳ್ಳಿ ಆಗಿರಲಿ ಅಲ್ವಾ ಹುಬ್ಬಳ್ಳಿ ಜನರಿಗೆಲ್ಲರಿಗೂ. ಆದರೆ ನಾನು ಕಲ್ತಿದ್ದು ಜಾಸ್ತಿ ಇದೆ ಹುಬ್ಬಳ್ಳಿಯವ್ರಿಗೆ, ನಾನೇನು ಹೇಳಲಿ, ನಾನೇ ಕಲ್ತಿದ್ದು ಜಾಸ್ತಿ. ಒಬ್ಬ ಮನುಷ್ಯ ಮನುಷ್ಯಾಗಿ ಹೇಗೆ ಬದುಕ್ಬೋದು ಅನ್ನೋದು ಹುಬ್ಬಳ್ಳಿಯವ್ರು ನಂಗೆ ತೋರಿಸ್ಕೊಟ್ರು. ಈ ಜಾತಿ ಮತದ ಗಲಾಟೆ ಮಧ್ಯವು ಇದು ಹೃದಯದಿಂದ ಹೇಳಿದ್ದು, ನನ್ನ ಅನುಭವ ಹೇಳಿದ್ದೆ. ನಾನು ಸ್ವಲ್ಪ ಅನುಭವ ಒಪ್ಪು, ಪುಸ್ತಕ ಒಪ್ಪಲ್ಲ. ನನಗೆ 4 ದಿನದ ಅನುಭವ ಇದು ಹುಬ್ಬಳ್ಳಿಗೆ ಬಂದ ಮೇಲೆ. ಸರಿ, ಒಳ್ಳೆ.